ಈ ಸುಖ ಇಲ್ಲ. ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲಾನ ಬಿಸ್ತಾ ಇದ್ದಾರೆ. ಏಯ್, ಏನರು ಅನ್ಕೊಂಡ್ಬಿಟ್ಟಿದ್ದೀರ ನೀವು? ಏಯ್, ಅವನಿಗೇನೋ ಪ್ರಥಮಲ್ಲಿ ಊಟ ಗೀಟ ಮಾಡ್ತಾ ಇದ್ರೆ ಏನೋ ಜೈ ಡಿ ಬಾಸ್ ಹೇಳ್ಬೇಕಾ? ಯಾಕಲ್ಲಿ ಗಂಚಲಿ ನಿಮಗೆ? ಯಾಕೆ ಗಂಚಲಿ? ಏನು ಅವನೇನು ಡಾನೇನು? ಅವನು ದರ್ಶನ್ ಡಾನ? ನೀವೇನು ಡಾನ್ ಶಿಷ್ಯ ಅಂದ್ರ? ಓ, ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕಂದ್ರ? ಏಯ್ ಏಯ್, ದುರಹಂಕಾರಿಗಳ, ಅವನು ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಏನೋ ನೀನು ಪ್ರಥಮ ಹತ್ರ ಹುಡ್ಕೊಂಡೋಗಿ ಡಿ ಬಾಸ್ ಅನ್ಸ್ಬೇಕಾ? ಯಾವ ಜಾಂಡಾಗ ಅವ್ನು ಡಿ ಬಾಸ್ ಅವನ? ಏಯ್, ಡ್ರಗ್ ಪೆಡ್ಲರ್ಗಳ ನಾನು, ಏಯ್ ಗೂಂಡಾಗಳ, ಡ್ರಗ್ ಪೆಡ್ಲರ್ಗಳ, ಪುಡಾರಿಗಳ, ನಿಮ್ಗೆ ಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ. ಪೊಲೀಸ್ ಬೂಟು, ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮಗೆ. ಏನರು ಅನ್ಕೊಂಬಿಟ್ಟಿದ್ದೀರಾ? ಏನು ಕರ್ನಾಟಕ ಸ್ಟೇಟ್, ಏನು ಯು ಪಿ ಸ್ಟೇಟ್ ಅನ್ಕೊಂಬಿಟ್ಟಿದ್ದೀರಾ? ನಿಮ್ಗೆ ಗುಂಡಾಯಿಸಮ್ ಮಾಡೋಕ್ಕೆ ಗೂಂಡಾಗಳೇನೋ ನೀವು, ಗೂಂಡಾಗಳ. ಏಯ್ ಪ್ರಥಮ್, ನಿನಗೇನು ಬುದ್ಧಿ ಇಲ್ವಾ? ಒಂದು ಕಂಪ್ಲೇಂಟ್ ರೇಸ್ ಮಾಡೋಕ್ಕಾಗಿಲ್ಲ. ಈ ಗೂಂಡಾಗಳಿಗೆಲ್ಲ ಸೊಪ್ಪಾಕ್ರೆ ಕರ್ನಾಟಕನ ಗೂಂಡಾ ರಾಜ್ಯ ಮಾಡಿರ್ತಾರೆ ಇವರು. ಲೇ, ಅವನಿಗಂತೂ ಬೇಲ್, ಅವಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ. ಬರ್ದಿಟ್ಕೊಳ್ಳಿ, ಅವನ ಗಾನ ಮತ್ತೆ ಬೇಲ್ ಇದು ಮೆಡಿಕಲ್ ಬೇಲ್ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ. ನಮ್ಮ ಹೆಸರು ಕೂಡ ಜಗದೀಶ್ ಅಲ್ಲ ಕಣಲಿ. ಈ ಮಟ್ಟಿಗೆ ಅಂಕರನ್ನ ನಿಮಗೆ ಅವನ ಹೆಸರು ಹೇಳ್ಕೊಂಡು ಏನು ಅವನೇನು ಡಾನ್ ಅನ್ಕೊಂಬಿಟ್ಟಿದ್ದಾನೆ ಬೆಂಗಳೂರಿಗೆಲ್ಲಿ? ಏನು ಬೆಂಗಳೂರು ಡಾನ ಅವನು, ಕರ್ನಾಟಕ ಡಾನ ಅವನು, ಕೊಲೆ ಆರೋಪಿ ಅವನು. ಯಾವುದೋ ಕೊಲೆ ಮಾಡಿಸಿ ಯಾರ್ಕ ಇಲ್ಲ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೆ, ಅವನ ಹೆಸರು ಹೇಳ್ಕೊಂಡು ಗುಂಡಾಯಿಸಮ್ ಮಾಡ್ತಿರೇನಾ? ಏ ಪ್ರಥಮ್, ಏನೋ ಇದನ್ನ ಏನೋ ಹೊಡ್ಕೊಲ್ಲ, ಕಂಪ್ಲೇಂಟ್ ರೈಸ್ ಮಾಡು, ನಾನು ಹೊಡೆ ಹಾಕ್ಸ್ತೀನಿ. ಏ ಪ್ರಥಮ್, ನಾನು ಗ್ಯಾರಂಟಿ, ನಾನು ಗ್ಯಾರಂಟಿ, ನಾನು ಹೊಡೆ ಹಾಕ್ಸ್ತೀನಿ ಇವರನ್ನ. ಇದು ಸಂವಿಧಾನ ಬದ್ಧವಾದಂಥ ರಾಷ್ಟ್ರ. ಇವತ್ತು ಕೂಡ ಸಂವಿಧಾನ ಬದುಕಿದೆ. ಯಾವನೊಬ್ಬ ಗೂಂಡ, ಒಬ್ಬ ಕೊಲೆಗಾರನಿಗೆ ಹೆದರುವಂಥ ಜಾಯಮಾನಿನ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ, ವ್ಯವಸ್ಥೆ ಜೀವಂತವಾಗಿದೆ. ಎಷ್ಟೋ ಅಂಕರಲ್ಲಿ ಏನು ಡಿ ಬಾಸ, ಯಾವ ಡ್ರಗ್ ಬಾಸ ಅವನು? ಲೇ, ಅವನು ಅವನು ಡಿ ಬಾಸ್ ಅಲ್ಲ, ಅವನು ಡ್ರಗ್ ಬಾಸ್. ಅವನು ನಿಮ್ಮ ಕೈಯಲ್ಲಿ ಡ್ರಗ್ ದಂಧೆ ಮಾಡಿಸ್ತಾರ ಅವನು. ಅಲ್ಲ, ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಿಡ್ಬೇಕನ್ರಲ್ಲಿ ಬಿಚ್ಚಿಡ್ಬೇಕಾ? ಹಾಯ್ ಹಾಯ್ ಹಾಯ್. ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗುತ್ತಾರೆ, ಸಿಕ್ಕಿದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ. ನೆನ್ನೆ ಅವನ ಪ್ರಥಮ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ ಎಲ್ಲ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ. ನನ್ನ ಜಾಂಡಾ ಬಾಸ್ ಅವನು. ಅವನ್ ಅವನ್ ಬಾಸ್ಗೆ ನನ್ನ ಹೇಳದಲ್ಲ ಬೂಟ್ ಸೈಜ್ 11. ಮಕ್ಕಳ ನಿಮ್ಗೆ ಇನ್ನ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟು ನೋಡಿಲ್ಲ ನಿಮ್ಗೆ? ಪೊಲೀಸ್ ಅವ್ರ ಲಾಠಿ ಬೂಟ್ ಏಟು ಆ ರುಚಿ ತೋರಿಸಿದ್ರೆ ನಿಮ್ಗೆ ಆಮೇಲೆ ಡಿ ಬಾಸ್ ಅಲ್ಲ ಲಾಠಿ ಬಾಸ್ ಅನ್ಬೇಕು. ಅವಾಗ ಪೊಲೀಸರ ಲಾಠಿ ರಪರ್ 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 ರಪ ಅಂತ ಬೀಳ್ತಾ ಇದ್ರೆ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು. ತಗೋ ತಿನ್ನೋ, ಆಮೇಲೆ ತಿನ್ನೋ, ತಿನ್ನೋ ತಿನ್ನೋ. ಊಟ ಆಯ್ತು, ಊಟ ಆಯ್ತು. ಲೇ, ಗುಂಡಾ ರಾಜ್ಯ ನೆನೆದ? ಲೇ, ಪೊಲೀಸ್ ರಾಜ್ಯ. ಅದೇ ಪೊಲೀಸ್ ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ರೂಪಿಸಿದೀನಿ ಕೊಡಗಲಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು. 11 FIR-ಗಳಾಗಿದೆ, 11 FIR-ಗಳು ಹಾಕೊಂಡು ರೂಪಿಸಿದ್ದೀನಿ ನಿಮ್ಮನ್ನ. ಈಗ ಅವನ ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ? ನಾನು ರೂಪಿಸ್ತೀನಿ ಇವಾಗ. ಯಾ ನಿಮ್ ಲೇ, ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡಿಸಿಲ್ಲ ನಿಮಗೆ, ಕಾನೂನು ರುಚಿ ತೋರಿಸಿಲ್ಲ. ಏನಾ ಏನನ್ಕೊಂಡಿದ್ದೀರಾ ನೀವು? ಲೇ, ಈ ಕೋತಿ ಆಟ, ಈ ಚಮಚ ಆಟ ನೋಡಕ್ ಚೆನ್ನಾಗಿರ್ತದಷ್ಟೇ. ಬೂಟ್ ಸೈಜು 11, ನನ್ನ ಬೂಟ್ ಸೈಜು 11,
ಬೂಟ್ ಸೈಜ್ 11 ರುಚಿ ನೋಡ್ಬೇಕಾ ಬೂಟ್ ಸೈಜ್ದು ನೋಡ್ಬೇಕೇನ್ರಲ್ಲಿ ಯಾವನವನು ಯಾವ್ದು ಆಂಧ್ರ ಮೂಲದವನು ಏನೋ ಇಲ್ಲಿ ಹೊಟ್ಟೆ ಪಾಡಿಗೆ ಫಿಲಮ್ ಮಾಡಿದ್ರೆ ಏನು ಅವನ ತಲೆ ಮೇಲೆ ಇಕ್ಕೊಂಡು ನೀವು ಏನು ಗುಂಡೈಸಮ್ ಮಾಡ್ತೀರೇನಲ್ಲಿ ಹಾ ಹೇಳದ್ನಲ್ಲ ನನ್ನ ಬೂಟ್ ಸೈಜು 11 ಪೊಲೀಸರು ಲಾಠಿ ಸೈಜು 1 ಮೀಟರ್ ಎರಡು ಮೈ ಮೇಲೆ ಬಿದ್ದರೆ ಬರ್ತೈತೆ ಹಾ ಹುಟ್ಟಿದ ದೇವ್ರ ನಾಪಕ ಎಚ್ಚರವಾಗಿರಲಿ ಎಚ್ಚರವಾಗಿರಿ ಎಚ್ಚರ ತಪ್ಪಿದ್ರೆ ಪರಪ್ಪನಗರ ಸೋರಿಸ್ಬಿಡ್ತೀನಿ ಕಳಾನಿ ಇನ್ನ ಅವ್ನು ಪ್ರಥಮ್ ಇನ್ನ ಫೋನ್ ಮಾಡಿಲ್ಲ ನಾನ್ ಫೈಲ್ ಮಾಡಿಸ್ತೀನಿ ಕಂಪ್ಲೇಂಟ್ ಈಗ ಅವನ್ ಕೈಲಿ ನಾನ್ ಫೈಲ್ ಮಾಡಿಸ್ತೀನಿ ಅದ್ ಏನ್ ಜಾಂಡ ಕಿತ್ಕೊಂಡ್ರೆ ಕಿತ್ಕೊಂಡ್ರಲ್ಲಿ ನಿಮ್ಮ ಗಾನ ಲಾಠಿ ಏಟು ಬೂಟಿನ ಏಟು ಕೊಟ್ಟಿಲ್ಲ ನನ್ನ ಹೆಸರು ಹೇಳ್ತೀನಲ್ಲ ಜಗದೀಶ್ ಅಲ್ಲ ನಾನೊಬ್ಬ ವಕೀಲ್ ಸಾಬೆ ಅಲ್ಲ ಹೇಳಾನಿ ಇನ್ನ ಜಾಂಡ ನನ್ನ ಏನ್ ಹೇಳದ್ನಲ್ಲ ನನ್ನ ಎಕ್ಕಡದ ಸೈಜು ಬೂಟ್ ಸೈಜು 11 ಸೈಜ್ ರುಚಿ ತೋರಿಸ್ತೀನಿ ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಒಂದು ಸತಿ ರುಬ್ಬಿಸ್ತೀನಿ ರಾ ಎ ಡೇ ಇಸ್ ನಾಟ್ ಫಾರ್ ನಿಮಗೆ ರುಬ್ಸೋ ಅಂತ ದಿನ ತುಂಬಾ ಹತ್ತಿರದಲ್ಲಿದೆ ರುಬ್ಬಿಸ್ತೀನಿ ನಿಮ್ಗೆ ನೀವೇನೋ ಅನ್ಕೊಂಡ್ಬಿಟ್ಟಿದ್ರಲ್ಲಿ ಏನ್ ಗುಂಡಾರಾಜ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೇನ್ ಗುಂಡಾಗಳೇನಾ ಸಿಕ್ಕಡೆ ಗುಂಡಾಗಳು ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವು ಪೊಲೀಸ್ ಏನ್ ಮಾಡ್ತಾ ಇದೆ ಜುಡಿಷಿಯನ್ ಪೊಲೀಸು ಜುಡಿಷಿಯನ್ ಪೊಲೀಸ್ ಏನ್ ಮಾಡ್ತಾ ಇದೆ ಗುಂಡಾಗಳನ್ನ ಬೆಳೆಸ್ತಾ ಇದೆಯಾ ರಾಜ್ಯ ಸರ್ಕಾರ ಇದೆಯಾ ಸತ್ತೋಗ್ಬಿಟ್ಟಿದ್ಯಾ ಈ ಗುಂಡಾ ದರ್ಶನ ಶಿಷ್ಯಂದ್ರು ಒಬ್ಬ ಬಿಗ್ ಬಾಸ್ ಐ ಥಿಂಕ್ ಇವ್ರ ಮೇಲೆ ಇರುತ್ತಾನೆ ಅಂತಂದ್ರೆ ಪೊಲೀಸರು ಹೆಂಗ್ ಸುಮ್ಮನೆ ಇದ್ದೀರಾ ಈ ಗುಂಡಾಗಳನ್ನ ಯಾಕೆ ನೀವು ಮುಟ್ಟಿಲ್ಲ ಈ ಗುಂಡಾಗಳ ಮೇಲೆ ಯಾಕೆ FIR ಮಾಡಿಲ್ಲ ಯಾಕೆ ಮಾಡ್ತಾಳೆ FIR ಪೊಲೀಸರು ಎಸ್ ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಎಸ್ ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಐ ಆಮ್ ನಾಟ್ ರಾಂಗ್ ಯಾ ಆಗುತ್ತೆ ಅಂತ ನಮಗೆ ಅಮ್ಮ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಹೋಗಿರುವ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಆಮೇಲೆ ನಮ್ಮ ಐ ಥಿಂಕ್ ರಾಧಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಈಗ ಐ ಥಿಂಕ್ ಸುದೀಪ್ ಸರ್ ಕೂಡ ಐ ಥಿಂಕ್ ಈ ಹ್ಯಾಸ್ ಎಂಟರ್ಡ್ ಬಾಲಿವುಡ್ ಸೊ ಬಾಲಿವುಡನ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ ಐಶ್ವರ್ಯ ಶಿಲ್ಪಾ ಶೆಟ್ಟಿ ಅಫ್ಕೋರ್ಸ್ ಪ್ರಕಾಶ್ ರಾಜು ಸುದೀಪ್ ಸರ್ ರಶ್ಮಿಕಾ ಮಂದಣ ಈಗ ನಮಗೂ ಒಂದು ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನಾವು ಕೂಡ ಬಾಲಿವುಡಲ್ಲಿ ಮಿಂಚಿಗೆ ಹೋಗ್ತಾ ಇದ್ದೀವಿ ಬಾಲಿವುಡ್ ಬಿಗ್ ಬಾಸಲ್ಲಿ ಎಂಟ್ರಿ ಆಗ್ತಾ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕಂಗ್ರ್ಯಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಈ ಮೂಲಕ ಹೇಳುತ್ತಾ ಎಲ್ಲೇ ಇರು ಹೇಗೆ ಇರು ನೀನು ಕನ್ನಡವಾಗಿರು ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನನ್ನ ಹೇಳ್ತಾ ಇದ್ದೀನಿ ನನ್ನನ್ನು ಆಕರ್ಷದ ಎತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ ಆ ಋಣ ನಾವು ಯಾವಾಗಲೂ ಥ್ಯಾಂಕ್ ಯು ಬಾಲಿವುಡಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಗ್ಗುದಾದ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು ನಾನು ಅದನ್ನು ಹೇಳಿದ್ರೆ ಮರ್ತೋಗ್ಬಿಟ್ಟೆ ವೇಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಯು ಬಾಲಿವುಡ್ನ ಬಿಗ್ ಬಾಸಲ್ಲಿ ನಾವೆಲ್ಲ ಇರ್ತಾ ಇದ್ದೀವಿ ನೈ ಮುಜೆ ಹಿಂದಿ ಏಕ್ದಮ್ ಬರಾಬರ ಇನ್ನು ಹಿಂದಿ ಬಾತ್ ಕರ್ನಿಕ್ಲಿ ಆತ ಆ್ಯಂಡ್ ನನಗೆ ಯಾಕೆ ಹಿಂದಿ ಬರುತ್ತೆ ಅಂತಂದರೆ ನಾನು NCC ನಲ್ಲಿದ್ದೆ ಪ್ಲಸ್ ನನ್ನ ವೈಫು ಶೀಸ್ ಎ ಗುಜರಾತಿ ಹಂಗಾಗಿ ನಾನು ಆಕೆ ಹತ್ರ ಹಿಂದಿನೇ ಮಾತಾಡ್ತೀನಿ ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡ್ತಾ ಇದ್ದೆ ಆ್ಯಂಡ್ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ ಆ್ಯಂಡ್ ಥ್ಯಾಂಕ್ ಯು ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಒಬ್ಬ ಕನ್ನಡಿಗ ತಗೊಳ್ತಾರದು ತುಂಬ ಹೆಮ್ಮೆಯ ವಿಚಾರ ಆ್ಯಂಡ್ ಥ್ಯಾಂಕ್ಸ್ ಅಲಾಟ್ ವಿಚಾರ ತಿಳಿಸುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅಲಾಟ್
ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.